ಉದಯ ನ್ಯೂಸ್ ಟಿವಿ ಪ್ರಸಾರ ಭಾರತಿ ದೂರದರ್ಶನ ನ್ಯೂಸ್ ಈ ಒಂದು ನೇಮಕತೆಯ ಬಗ್ಗೆ ಈ ಸಮಯದಲ್ಲಿ ತಿಳಿಯೋಣ ಬನ್ನಿ. ಡಿಡಿ ಇಂಡಿಯಾ ಇಂಗ್ಲಿಷ್ ನ್ಯೂಸ್ ಚಾನೆಲ್ ರವರು ವಾರ್ಷಿಕ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಆಸಕ್ತಿ ಹಾಗೂ ಅರ್ಹತೆ ಇರುವವರು ಡಿಡಿ ಇಂಡಿಯಾ ಇಂಗ್ಲಿಷ್ ನ್ಯೂಸ್ ಚಾನೆಲ್ನಲ್ಲಿ ನೇಮಕಾತಿ ಹೊಂದಬಹುದಾಗಿದೆ. ಇವರ ಅಧಿಕೃತ ವೆಬ್ಸೈಟ್ ವಿಳಾಸ ಹೀಗಿದೆ: ಪ್ರಸಾರ ಭಾರತಿ .gov.in ಮತ್ತು ಡಿಡಿ ನ್ಯೂಸ್ .gov.in ಇವು ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ನಿಯಂತ್ರಿಸಲ್ಪಡುತ್ತವೆ. ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಸಲ್ಲಿಸಬಹುದಾಗಿದೆ ಅಥವಾ ತಾವೇ ನೇರವಾಗಿ ಬಂದು ಬೈ ಹ್ಯಾಂಡ್ ಕೊಡಬಹುದಾಗಿದೆ. ವಿಳಾಸ ಹೀಗಿದೆ: ಈ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಿ ಡೆಪ್ಯೂಟಿ ಡೈರೆಕ್ಟರ್ HR ರೂಮ್ ನಂಬರ್ 413 ನಾಲ್ಕನೇ ಫ್ಲೋರ್ ಡಿಡಿ ನ್ಯೂಸ್ ದೂರದರ್ಶನ ಭವನ್ ಟವರ್ ಬಿ ಕೋಪರ್ ನಿಕಸ್ ಮಾರ್ ನ್ಯೂ ಡೆಲ್ಲಿ ಪಿನ್ ಸಂಖ್ಯೆ 11001 ಅಥವಾ ಅರ್ಜಿಯನ್ನು ಬೈ ಹ್ಯಾಂಡ್ ನೇರವಾಗಿ ಸಲ್ಲಿಸುವವರು ಈ ಒಂದು ವಿಳಾಸವನ್ನು ಗಮನಿಸಿ ರಿಸೆಪ್ಷನ್ ಕೌಂಟರ್ ನಲ್ಲಿ ಕೊಡಬಹುದು. ಡಿಡಿ ನ್ಯೂಸ್ @ದೂರದರ್ಶನ್ ಭವನ್ ಇದು ವಿಳಾಸವಾಗಿದೆ. ಕೊನೆಯ ದಿನಾಂಕ ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸಂಜೆ 5 ಗಂಟೆಯ ಒಳಗೆ 12ನೇ ತಾರೀಕು ಜುಲೈ 2019. ಈಗ ವಿವಿಧ ಪ್ರಕಾರದ ಹುದ್ದೆಗಳ ವಿವರವನ್ನು ಒಂದೊಂದಾಗಿ ಗಮನಿಸೋಣ. ಮೊದಲನೆಯದಾಗಿ ಆಂಕರ್ ಕಮ್ ಕರೆಸ್ಪಾಂಡೆಂಟ್. ಈ ಹುದ್ದೆಗೆ ಏನೇನು ವಿದ್ಯೆ ಅರ್ಹತೆ ಇರಬೇಕು ಎಂದರೆ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಅಂದರೆ ಪದವಿ ಆಗಿರಬೇಕು. ಅಥವಾ ಎರಡನೆಯದಾಗಿ ಡಿಗ್ರಿ ಅಥವಾ PG ಡಿಪ್ಲೊಮೊ ಇನ್ ಜರ್ನಲಿಸಂ ಅಂದ್ರೆ ಪತ್ರಿಕೋದ್ಯಮ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಅಂದ್ರೆ ಯಾವುದೇ ಒಂದು ಪದವಿ ಆಗಿರಬೇಕು ಅಥವಾ ಅದಿಲ್ಲದಿದ್ದರೆ PG ಡಿಪ್ಲೊಮೊ ಇನ್ ಜರ್ನಲಿಸಂ ಅಂದ್ರೆ ಪತ್ರಿಕೋದ್ಯಮದಲ್ಲಿ ಆಗಿರಬೇಕು. ಅನಂತರ ಎರಡನೆಯದಾಗಿ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದು ಉತ್ತಮವಾಗಿ ಮಾತನಾಡುವ ಧ್ವನಿಯನ್ನು ಹೊಂದಿರಬೇಕು. ಕ್ಯಾಮರಾ ಫ್ರೆಂಡ್ಲಿ ಫೇಸ್ ವಿತ್ ಎ ವಾಯ್ಸ್ ಆಫ್ ಎ ವೆರಿ ಗುಡ್ ಕ್ವಾಲಿಟಿ ಸ್ಯೂಟೆಡ್ ಟು ಟೆಲಿಕಾಸ್ಟಿಂಗ್. ಪದ ಶಬ್ದ ವಾಕ್ಯಗಳನ್ನು ಸರಿಯಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲು ಬರಬೇಕು. ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆಕ್ಸೆಂಟ್ ಅಂಡ್ ಮಾಡ್ಯುಲೇಷನ್ ನಾಲೆಜ್ ಆಫ್ ಕರೆಂಟ್ ರೀಜನಲ್ ಆರ್ ಇಂಡಿಯನ್ ಆನ್ ಫಾರಿನ್ ಅಫೇರ್ಸ್. ನ್ಯೂಸ್ ಗೆ ಸಂಬಂಧಿಸಿದ ವ್ಯಕ್ತಿಯೊಡನೆ ಸಂದರ್ಶನ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಎಬಿಲಿಟಿ ಟು ಇಂಟರ್ವ್ಯೂ ಪೀಪಲ್ ಹೂ ಮ್ಯಾಟರ್ ಇನ್ ನ್ಯೂಸ್. ಅನಂತರ ಇಂಗ್ಲಿಷ್ ಭಾಷಾ ಸಾಮರ್ಥ್ಯವನ್ನು ಹೊಂದಿರಬೇಕು. ಪ್ರೊಫಿಷಿಯನ್ಸಿ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ವಯೋಮಿತಿ 45 ವರ್ಷಗಳ ಒಳಗಿರಬೇಕು. ಅಟ್ಲೀಸ್ಟ್ 10 ಇಯರ್ ಎಕ್ಸ್ಪೀರಿಯನ್ಸ್ ಅಗತ್ಯವಿದೆ. ಇವು ಒಟ್ಟು 3 ಹುದ್ದೆಗಳಿದೆ. ಅನಂತರ ಎರಡನೆಯದಾಗಿ ಆಂಕರ್ ಕಮ್ ಕರೆಸ್ಪಾಂಡೆಂಟ್ JR ಸೆಕೆಂಡ್. ಇದು ಸಹ 3 ಹುದ್ದೆಗಳಿದೆ. ಅರ್ಹತೆಗಳು ಈ ಮೇಲಿನಂತೆ ಸಹ ಅನ್ವಯಿಸುತ್ತವೆ. ಈ ಸ್ಕ್ರೀನ್ ಅನ್ನು ಗಮನಿಸಿ. ಅನಂತರ ಮೂರನೆಯದಾಗಿ ಆಂಕರ್ ಕಮ್ ಕರೆಸ್ಪಾಂಡೆನ್ಸ್ JR 3. ಇದು ಒಟ್ಟು 4 ಹುದ್ದೆಗಳಿದೆ. ಇದೇ ಅರ್ಹತೆ ಮೇಲಿನಂತೆ ಅನ್ವಯಿಸುತ್ತದೆ. ಅನಂತರ ಕಾಪಿ ರೈಟರ್ ಗ್ರೇಡ್ ಸೆಕೆಂಡ್ ಇಂಗ್ಲಿಷ್. ಇದು ಒಟ್ಟು 8 ಹುದ್ದೆಗಳಿದೆ. ಇದೇ ಅರ್ಹತೆ ಹೀಗಿದೆ: ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಮಾಸ್ ಕಮ್ಯುನಿಕೇಶನ್ PG ಡಿಪ್ಲೊಮೊ ಇನ್ ಜನರಲ್. 1 ವರ್ಷಗಳ ಅನುಭವ. ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಇರಬೇಕು. 40 ವರ್ಷಗಳ ವಯೋಮಿತಿ ಒಳಗಿರಬೇಕು. ಒಟ್ಟು 8 ಹುದ್ದೆಗಳಿದೆ ಕಾಪಿ ರೈಟರ್. ಅನಂತರ ಐದನೇದಾಗಿ ಅಸೈನ್ಮೆಂಟ್ ಕೋಆರ್ಡಿನೇಟರ್. ಒಟ್ಟು 7 ಹುದ್ದೆಗಳಿದೆ. ಇದಕ್ಕೆ ವಿದ್ಯೆ ಅರ್ಹತೆ: ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಮಾಸ್ ಕಮ್ಯುನಿಕೇಶನ್ PG ಡಿಪ್ಲೊಮೊ ಇನ್ ಜರ್ನಲಿಸಂ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್. 5 ವರ್ಷಗಳ ಅನುಭವ. ಇಂಗ್ಲಿಷ್ ಭಾಷಾ ಸಾಮರ್ಥ್ಯ ಹಾಗೂ 40 ವರ್ಷಗಳ ಒಳಗಿರಬೇಕು. ಒಟ್ಟು 7 ಹುದ್ದೆಗಳು. ಅನಂತರ ಆರನೇದಾಗಿ ಕರೆಸ್ಪಾಂಡೆಂಟ್ ಇಂಗ್ಲಿಷ್. ಇದಕ್ಕೆ ಸಹ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಮಾಸ್ ಕಮ್ಯುನಿಕೇಶನ್ PG ಡಿಪ್ಲೊಮೊ ಇನ್ ಜರ್ನಲಿಸಂ ಅಂದ್ರೆ ಪತ್ರಿಕೋದ್ಯಮ. 5 ವರ್ಷಗಳ ಅನುಭವ. ಆಕರ್ಷಕ ವ್ಯಕ್ತಿತ್ವ ಮತ್ತು ಉತ್ತಮ ಧ್ವನಿ ಸಾಮರ್ಥ್ಯ. ಅನಂತರ ಸರಿಯಾಗಿ ಉಚ್ಚಾರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಇರಬೇಕು. ಅನಂತರ ನಾಲೆಜ್ ಆಫ್ ಕರೆಂಟ್ ರೀಜನಲ್
ಇಂಡಿಯನ್ ಅಂಡ್ ಫಾರಿನ್ ಅಫೇರ್ಸ್ ನ್ಯೂಸ್ಗೆ ಸಂಬಂಧಿಸಿದ ವ್ಯಕ್ತಿಗಳೊಂದಿಗೆ ಸಂದರ್ಶನ ಮಾಡುವ ಸಾಮರ್ಥ್ಯವಿರಬೇಕು, ಇಂಗ್ಲಿಷ್ ಭಾಷಾ ಸಾಮರ್ಥ್ಯ ಹಾಗೂ ವಯೋಮಿತಿ 40 ವರ್ಷಗಳ ಒಳಗೆ. ಈ ಒಂದು ಕರೆಸ್ಪಾಂಡೆಂಟ್ ಹುದ್ದೆಗಳು ಒಟ್ಟು 16 ಇದೆ. ಅನಂತರ ಗೆಸ್ಟ್ ಕೋಆರ್ಡಿನೇಟರ್ ಗ್ರೇಡ್ ಫಸ್ಟ್ ಆರ್ ಸೆಕೆಂಡ್ 4 ಹುದ್ದೆಗಳು, ಕ್ಯಾಮರಾ ಪರ್ಸನ್ 15 ಹುದ್ದೆಗಳು, ಬ್ರಾಡ್ಕಾಸ್ಟ್ 10 ಹುದ್ದೆಗಳು. ಹೆಚ್ಚಿನ ವಿದ್ಯಾರ್ಹತೆಗಾಗಿ ಸ್ಕ್ರೀನ್ ಅನ್ನು ಗಮನಿಸಿ. ಅನಂತರ ಪೋಸ್ಟ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಗ್ರೇಡ್ ಫಸ್ಟ್ ಒಟ್ಟು 19 ಹುದ್ದೆಗಳು. ಮಾದರಿ ಅರ್ಜಿ ನಮೂನೆ ಈ ರೀತಿಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಅನ್ನು ಅವಲೋಕಿಸಿ ಹಾಗೂ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೋಟಿಫಿಕೇಶನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಿ. ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪ್ರಿಂಟ್ ತೆಗೆದುಕೊಂಡು ಅರ್ಜಿಯನ್ನು ಅಂಚೆ ಮುಖಾಂತರವಾಗಿ ಸಲ್ಲಿಸಿ ಅಥವಾ ಬೈ ಹ್ಯಾಂಡ್ ನೀಡಿ. ತಾವಿನ್ನು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು. Forget.